ನಮಸ್ಕಾರ ರೀವ್ಯೂ ಚಾನಲ್ಗೆ ಸ್ವಾಗತ ನಾನು ಸಬ್ಖ್ಯಾಗಾಬ್ ಕರ್ನಾಟಕದಲ್ಲಿ ಎರಡು ಹಂತದ ಚುನಾವಣೆಗಳು ಫಿನಿಶ್ ಆದ ಮೇಲೆ ಎರಡೂ ಪಕ್ಷಗಳಿಂದ ಸಮಾಲೋಚನೆ ಪರಿಶೀಲನೆ ಸೋಲು ಗೆಲುವಿನ ಲೆಕ್ಕಾಚಾರ ಭರ್ಜರಿಯಾಗಿ ಹಾಕಲಾಗ್ತಾ ಇದೆ ಒಂದು ಢವಢವ ಇರುತ್ತಲ್ಲ ಏನಾಗುತ್ತೆ ಮತ್ತು ರಾಜ್ಯ ರಾಜಕಾರಣದಲ್ಲಿ ಈ ನಂಬರ್ಸು ಬದಲಾವಣೆಯ ಗಾಳಿಯನ್ನು ಬೀಸಬಹುದು ಅನ್ನೋದು ಇದು ದೊಡ್ಡ ನಾಯಕರ ರಾಜಕೀಯ ಭವಿಷ್ಯ ಅಸ್ತಿತ್ವದ ಪ್ರಶ್ನೆಯೂ ಆಗಿರೋದ್ರಿಂದ ಬಹಳ ಕುತೂಹಲ ಕಾರಣ ಆಗಿದೆ ಇಪ್ಪತ್ನಾಲ್ಕರ ಈ ಚುನಾವಣೆ ಏನಾಗುತ್ತೆ ಅನ್ನೋದು ಯಾಕಂದ್ರೆ ಸುಮಾರು ಎಲೆಕ್ಷನ್ ಅಲ್ಲಿ ಏನಾಗಿದೆ ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆಯ ಫಲಿತಾಂಶವೇ ಒಂದು ಲೋಕಸಭಾ ಚುನಾವಣೆ ಅಂತ ಬಂದಾಗ ಅದು ಬೇರೆ ದಿಕ್ಕಿನಲ್ಲೇ ಹೋಗಿರೋದಿದೆ ಕಾಂಗ್ರೆಸ್ಗೆ ಹಲವು ವರ್ಷಗಳಿಂದ ಗೆಲುವನ್ನು ನೋಡೋದಕ್ಕೆ ಸಾಧ್ಯವಾಗ್ತಿಲ್ಲ ಈ ಚುನಾವಣೆಯಲ್ಲಿ ತುಂಬ ನಿರೀಕ್ಷೆ ಇಟ್ಕೊಂಡಿರೋದಲ್ವಾ ಕರ್ನಾಟಕದಲ್ಲಿ ಕಾಂಗ್ರೆಸ್ ಏನು ಹೇಳ್ತಾ ಇದೆ ಹಾಗಾದರೆ ಕಾಂಗ್ರೆಸ್ನ ಅಂತಿಮ ಗ್ರೌಂಡ್ ರಿಪೋರ್ಟ್ ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ ಇದು ನಮ್ಮ ಸರ್ವೆ ರಿಪೋರ್ಟ್ ಅಲ್ಲ ಒಪಿನಿಯನ್ ಪೋಲ್ ಅಲ್ಲ ಕಾಂಗ್ರೆಸ್ ಇಷ್ಟು ಕ್ಷೇತ್ರಗಳಲ್ಲಿ ಗೆಲ್ತೀನಿ ಅಂತ ಆತ್ಮವಿಶ್ವಾಸವನ್ನು ಹಾಕ್ಕೊಂಡು ಲೆಕ್ಕ ಹಾಕ್ಕೊಂಡಿರೋದು ಈಗಾಗಲೇ ಸಿದ್ದು ಬಣದ ಲೆಕ್ಕಾಚಾರ ಏನು ಸತೀಶ್ ಜಾರಕಿಹೊಳಿ ಅವರ ರಿಪೋರ್ಟ್ ಅದೆಲ್ಲ ನಿಮ್ಮ ಮುಂದೆ ನಾವು ಪ್ರೆಸೆಂಟ್ ಮಾಡಿದ್ದೀವಿ ಓವರ್ ಆಲ್ ಈಗ ಕಾಂಗ್ರೆಸ್ ಪಕ್ಷ ರೆಡಿ ಮಾಡ್ಕೊಂಡಿರುವಂತಹ ಗ್ರೌಂಡ್ ರಿಪೋರ್ಟ್ ಮೊದಲ ಹಂತದಲ್ಲಿ ಮೊದಲ ಹಂತದ ಚುನಾವಣೆಯಲ್ಲಿ ಎಷ್ಟು ಗೆಲ್ದ ಗೆಲ್ತೀವಿ ಎರಡನೇ ಹಂತ ಚುನಾವಣೆ ನಡೆದಂತಹ ಕ್ಷೇತ್ರಗಳಲ್ಲಿ ನಾವು ಗೆಲ್ಲೋದೆಷ್ಟು ಅನ್ನುವ ನಂಬರನ್ನು ರೆಡಿ ಮಾಡಿರೋದು ಇದು ಬಹುತೇಕ ಎಲ್ಲ ಮಾಧ್ಯಮಗಳಿಗೂ ಲಭ್ಯವಾಗಿರುವ ಅಂಕಿ ಅಂಶ ಅದನ್ನು ನೀವು ಬೇರೆ ಕಡೆಯೂ ನೋಡಬಹುದು ಸೊ ಒನ್ಸ್ ಅಗೇನ್ ರಿಪೀಟ್ ಮಾಡ್ತಾ ಇದೀನಿ ಇದು ಕಾಂಗ್ರೆಸ್ನ ಗ್ರೌಂಡ್ ರಿಪೋರ್ಟ್ ಅದನ್ನು ನಾವು ರಿಪೋರ್ಟ್ ಮಾಡ್ತಾ ಇದೀವಿ ಅಷ್ಟೇ ಎಸ್ ವೀಕ್ಷಕ್ರೆ ಕಾಂಗ್ರೆಸ್ ಕೊಡ್ತಾ ಇರುವಂತಹ ಲೆಕ್ಕಾಚಾರ ಮೊದಲ ಹಂತದ ಚುನಾವಣೆಯಲ್ಲಿ ನಾವು ಆರ್ ಗೆಲ್ತೀವಿ ಅಂತ ಈಗ ಫೈನಲ್ ಲೆಕ್ಕಾಚಾರ ಗ್ರೌಂಡ್ ರಿಪೋರ್ಟ್ ಅನ್ನ ಹಾಕೊಂಡಿರೋದು ಮೊದಲ ಹಂತದ ಚುನಾವಣೆ ನಡೆದಂತಹ ಕ್ಷೇತ್ರಗಳಲ್ಲಿ ಮೋದಿ ಅಲೆ ವರ್ಕೌಟ್ ಆಗಿದೆ ಅನ್ನೋದು ಕೈಗೆ ಸಿಕ್ಕಿರುವ ರಿಪೋರ್ಟ್ ಬೆಂಗಳೂರು ಮೈಸೂರು ಮಂಗಳೂರು ಇಲ್ಲೆಲ್ಲ ರ್ಯಾಲಿ ವರ್ಕೌಟ್ ಆಗಿದೆ ಗ್ಯಾರಂಟಿ ಅಂಥ ದೊಡ್ಡ ಪ್ರಮಾಣದಲ್ಲಿ ಸದ್ದು ಮಾಡಿಲ್ಲ ಅನ್ನೋದು ಈಗ ಕೇಳಿ ಬರ್ತಿರುವಂಥ ವಿಚಾರ ಆಂತರಿಕ ಮಾಹಿತಿ ಹಾಗಾಗಿ ಮೊದಲ ಹಂತದಲ್ಲಿ ಅಷ್ಟು ದೊಡ್ಡ ಲಾಭ ಆಗಲ್ಲ ಆರು ಮಿನಿಮಮ್ ಗೆಲ್ತೀವಿ ಕೆಲವೊಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟೇಜಲ್ಲಿ ನಿರೀಕ್ಷೆಗಳಿವೆ ಅದು ಹೇಳೋದಿಕ್ಕಾಗಲ್ಲ ಸೊ ಸಿಕ್ಸ್ ಮಿನಿಮಮ್ ಸಿಕ್ಸ್ ಪ್ಲಸ್ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ ಹಾಕ್ಕೊಂಡಿರೋದು ಎರಡನೆಯ ಹಂತದ ಚುನಾವಣೆಯಲ್ಲಿ ನಾವು ಕನಿಷ್ಠ ಎಂಟನ್ನು ಗೆದ್ದೇ ಗೆಲ್ತೀವಿ ಫೈನಲ್ ಇಲ್ಲಿ ಗೆಲುವು ನಿಶ್ಚಿತ ಅನ್ನುವಂಥ ಕ್ಷೇತ್ರಗಳು ಎರಡನೇ ಹಂತ ಚುನಾವಣೆ ನಡೆದಿದ್ದವು ಎಂಟು ಅಂತ ಕಾಂಗ್ರೆಸ್ ಹೇಳ್ಕೊಳ್ತಿರೋದು ಸೊ ಮೊದಲ ಹಂತಕ್ಕಿಂತ ಎರಡನೇ ಹಂತದಲ್ಲಿ ಗ್ಯಾರಂಟಿಯ ಲಾಭವನ್ನು ಕಾಂಗ್ರೆಸ್ ಪಡೆಯಲಿದೆ ಅನ್ನೋದು ಅವರು ಹಾಕ್ಕೊಂಡಿರೋ ಲೆಕ್ಕಾಚಾರ ಇಲ್ಲಿ ಮೋದಿ ಅಲೆಗಿಂತ ಗ್ರಾಮೀಣ ಭಾಗದಲ್ಲಿ ಗ್ಯಾರಂಟಿ ವರ್ಕೌಟ್ ಆಗಿರೋದು ನಮಗೆ ಅನುಕೂಲ ಮಾಡಿಕೊಡ್ತಿದೆ ಆದರೆ ನಮಗೆ ಮರಾಠ ಮತಗಳನ್ನು ಸೆಳೆಯುವಲ್ಲಿ ಅಷ್ಟು ಅನುಕೂಲಕರವಾಗಿರಲಿಲ್ಲ ವಾತಾವರಣ ಎಂದಿನಂತೆ ಲೋಕಸಭಾ ಚುನಾವಣೆಯಲ್ಲಿ ಮರಾಠ ಮತಗಳು ಬಿ ಜೆ ಪಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಲಾಭದಾಯಕ ಆಗಬಹುದು ಅನ್ನುವಂಥ ಗ್ರೌಂಡ್ ರಿಪೋರ್ಟ್ ಕೂಡ ಕೈ ಸೇರಿದೆಯಂತೆ ಆದರೆ ಎಂಟು ಸೀಟ್ಸು ಸೆಕೆಂಡ್ ರೌಂಡಲ್ಲಿ ನಮಗೆ ಫಿಕ್ಸ್ ಅಂತ ಲೆಕ್ಕಾಚಾರ ಹಾಕ್ಕೊಂಡಿದ್ದು ಮಿನಿಮಮ್ ಆರು ಎಂಟು ಅಂದರೆ ಮಿನಿಮಮ್ ಹದಿನಾಲ್ಕು ಗೆದ್ದೆ ಗೆಲ್ತೀವಿ ಅದರ ಜೊತೆಗೆ ಹೇಳೋದಕ್ಕಾಗಲ್ಲ ನೆಕ್ ಟು ನೆಕ್ ಫೈಟ್ ಅನ್ನುವಂತಹ ಕ್ಷೇತ್ರಗಳು ನಾಲ್ಕರಿಂದ ಇದಾವೆ ಅಲ್ಲಿ ನಮಗೆ ಗೆಲುವಿನ ನಿರೀಕ್ಷೆ ಇದೆ ಗೆಲುವಿನ ಹತ್ತಿರಕ್ಕೆ ಹೋಗಿ ನಿಂತಿದ್ದೀವಿ ಅನ್ನೋ ಲೆಕ್ಕ ಇದೆ ಸೊ ನಮ್ಮ ಗೆಲುವಿನ ಲಿಸ್ಟ್ ಹದಿನೆಂಟಕ್ಕೆ ಹೋಗಿ ತಲುಪಿದ್ರು ಅಚ್ಚರಿ ಇಲ್ಲ ಹದಿನಾಲ್ಕು ಪ್ಲಸ್ ಆಗತ್ತೆ ಅದ್ರ ಮೇಲೆ ಪ್ಲಸ್ ಒಂದ ಎರಡ ಮೂರ ನಾಲ್ಕ ಕಾದ್ ನೋಡ್ಬೇಕು ಅಂತ ಹೇಳ್ತಾ ಇರೋದು ಕೈ ಪಡೆ ಸೊ ಇದು ಭರ್ಜರಿ ರಿಸಲ್ಟ್ ಆಗಬಹುದು ಕಾಂಗ್ರೆಸ್ ಅಂದುಕೊಂಡಂಗೆ ಲೆಕ್ಕ ಹಾಕದಂಗೆ ಬಂದರೆ ಕಾಂಗ್ರೆಸ್ ಇಂಥದ್ದೊಂದು ನಂಬರ್ನ ನೋಡಿ ವರ್ಷಗಳು ಉರುಳು ಹೋದ್ವು ಇಷ್ಟು ಬಂದರೂ ಕೂಡ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ನಾಯಕತ್ವಕ್ಕೆ ಡಿ ಕೆ ಶಿವಕುಮಾರ್ ಅವ್ರ ನಾಯಕತ್ವಕ್ಕೆ ಬಲ ಬಂದಂತೆಯೇ ಈಗಾಗಲೇ ಸಿದ್ದರಾಮಯ್ಯನವರು ಏನು ಹೇಳಿದ್ದಾರೆ ಬಿಜೆಪಿಗೆ ಕಡಿಮೆ ಬರುತ್ತೆ ಆ ಹೊಣೆಯನ್ನು ವಿಜಯೇಂದ್ರ ಹೆಗಲಿಗೆ ಹಾಕಿ ಅವರನ್ನ ಕೆಳಗಿಳಿಸೋದಿಕ್ಕೆ ಆಲ್ರೆಡಿ ಬಿಜೆಪಿ ತಯಾರಿ ಮಾಡಿದೆ ಬಿಜೆಪಿಗೂ ಇದು ಗೊತ್ತು ತಮಗೆ ಹೆಚ್ ಸೀಟ್ಸ್ ಬರಲ್ಲ ಅಂತ ಓಪನ್ ಆಗಿ ಹೇಳಿದ್ರು ಸ್ಟೇಟ್ಮೆಂಟ್ ಕೊಟ್ಟರು ಮುಖ್ಯಮಂತ್ರಿಗಳ ಹೇಳಿಕೆ ಇದು ಸತೀಶ್ ಅವರು ಹದಿನಾಲ್ಕು ಹದಿನಾಲ್ಕು ಗೆಲ್ಲಬಹುದು ಕಾಂಗ್ರೆಸ್ ಹದ್ನಾಲ್ಕು ಬಿಜೆಪಿ ಹದಿನಾಲ್ಕು ಅಂತ ಓಪನ್ ಆಗಿ ಹೇಳಿದ್ರು ಉತ್ತರ ಕರ್ನಾಟಕದಲ್ಲೇ ನಾವು ಆರರಿಂದ ಒಂಬತ್ತು ಗೆಲ್ತೀವಿ ಅನ್ನುವ ನಂಬರ್ ಅನ್ನ ಕೊಟ್ಟಿದ್ರು ಸೊ ಸಿದ್ದರಾಮಯ್ಯ ಟೀಮ್ನ ಸರ್ವೆ ರಿಪೋರ್ಟ್ ಒಂದು ರೆಡಿ ಆಗಿದ್ದು ಈಗ ಕಾಂಗ್ರೆಸ್ ಓವರ್ ಆಲ್ ಗ್ರೌಂಡ್ ರಿಪೋರ್ಟ್ ಆ ಅಂಕಿಅಂಶ ರೆಡಿ ಆಗಿದೆ ಬೂತ್ ಲೆವೆಲ್ ಅಲ್ಲಿ ಒಪಿನಿಯನ್ ಕಲೆ ಹಾಕಲಾಗತ್ತಲ್ಲ ಆ ಆಧಾರದಲ್ಲಿ ವೋಟಿಂಗ್ ಪರ್ಸೆಂಟೇಜು ಕ್ಷಣದ ಸ್ವಿಂಗ್ ಆಗಿರುತ್ತಲ್ಲ ಆ ವೋಟ್ ಯಾರ ಕಡೆಗೆ ಆಗಿರಬಹುದು ಅನ್ನೋ ಲೆಕ್ಕಾಚಾರ ಇದೆಲ್ಲವನ್ನು ಅಳೆದು ತೂಗಿ ರೆಡಿ ಮಾಡಿರುವ ರಿಪೋರ್ಟ್ ಇದು ಕಾಂಗ್ರೆಸ್ ಇಂದ ಬಿಜೆಪಿಯಿಂದ ಎರಡೂ ಕಡೆಗೂ ರೆಡಿ ಆಗಿರೋದೇ ಇದು ಜೆ ಡಿ ಎಸ್ ಎರಡು ಗೆಲ್ತೀವಿ ಅಂತ ಅಂದುಕೊಳ್ತಾ ಇದೆ ಹಾಸನದ ಬಗ್ಗೆ ಜೆ ಡಿ ಎಸ್ ಟೆನ್ಷನ್ ಇದೆ ಕಳ್ಕೊಳ್ಳುವಂತ ಭಯ ಇದೆ ಪೆನ್ ಡ್ರೈವ್ ಕಾರಣದಿಂದಾಗಿ ಬಿ ಜೆ ಆಂತರಿಕ ಸರ್ವೆ ರಿಪೋರ್ಟನ್ನು ಕೂಡ ನಾವು ಆಲ್ರೆಡಿ ರಿಪೋರ್ಟ್ ಮಾಡಿದ್ವಿ ಬಿ ಜೆ ಪಿ ಲೆಕ್ಕ ಹಾಕೊಂಡ್ರು ನಾವು ಹದಿನೆಂಟರಿಂದ ಇಪ್ಪತ್ತು ಗೆಲ್ತೀವಿ ಅಂತ ಮಾಧ್ಯಮಗಳಿಗೆ ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರ ಬಿ ಜೆ ಪಿ ಈ ರೀತಿ ಲೆಕ್ಕ ಹಾಕೊಂಡಿದೆ ಕಾಂಗ್ರೆಸ್ ಮಿನಿಮಮ್ ಹದಿನಾಲ್ಕು ಅಂತ ಹೇಳ್ತಾ ಇರೋದು ಕಾದ್ ನೋಡಬೇಕು ಇದರ ಮೇಲೆ ಏನಾಗತ್ತೆ ಅಂತ ಈ ರೀತಿಯ ಫಲಿತಾಂಶ ಬಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುರ್ಚಿ ಭದ್ರವಾಗುತ್ತಾ ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಏನಾಗುತ್ತೆ ಇಂಥದ್ದೆಲ್ಲ ಹೊಸ ಹೊಸ ಪ್ರಶ್ನೆಗಳು ಉದ್ಭವ ಆಗ್ತವೆ ಕಾದ್ ನೋಡ್ರಿ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು